हाय फ्रेंड्स, वेलकम बैक माय चैनल। ಗೊತ್ತಾಯ್ತು ಎಲ್ಲ ಹೋಯ್ತು ನನ್ನ ಹಾಗೆ ದೇಶಕ್ಕೆ ಸೂಪರ್ ಆಗಿ ಉಂಟು ಅಪ್ಪ. ಅವಾಗಲೇ ನಾಲ್ಕು ತಿಂದಿದ್ದೀನಿ, ಅದು ಗೊತ್ತು ನನ್ನ ಫೇವ್ರೇಟ್ ಅನ್ನಿದ್ದು. ದೇಹಕ್ಕೂ ತುಂಬ ಒಳ್ಳೇದು. ಅವರು ತಿನ್ನೋರಿಲ್ಲ, ಮತ್ತೆ ಯಾರು ತಿನ್ನೋದು ಈಗ? ಇದು ನಮಗೆ ಬಾಯಲ್ಲಿ ಹುಣ್ಣಾದ್ರೆ ಅದಕ್ಕೆಲ್ಲ ತುಂಬ ಒಳ್ಳೇದು. ಅವನು ಬಿಡಲ್ಲ ಮಾತಾಡ್ಲಿಕ್ಕೆ ನನ್ನ. ಮತ್ತೆ ಇದ್ರ ಎಲೆ ಉಂಟಲ್ಲ ತುದಿ, ಅದನ್ನು ಹಾಗೆ ತುಂಬ ಒಳ್ಳೇದು. ಅವನು ಮತ್ತೆ ಅವನ ಅಜ್ಜಿ ಇಬ್ರು ಸೇರಿ ಅಲ್ಲಿ ಗಿಡ ಮಾಡಿದಾರಂತೆ. ಅಂದ್ರೆ ಮೊನ್ನೆ ತಂದಿದ್ವಿ, ಅದನ್ನು ಬೀಜನ ನೆಟ್ಟಿದ ಹಾಕಿದಾರಂತೆ ಮಣ್ಣಲ್ಲಿ. ಮತ್ತೆ ಇದೆಲ್ಲ ಇವತ್ತು ನಾನೇ ಒಬ್ಳೆ ಖಾಲಿ ಮಾಡ್ತಾನೇನ? ಅವ್ರು ಯಾರು ತಿನ್ನಲ್ಲ, ಬರಲ್ಲ. ಹಂಗ ಸಿಕ್ಕಿದ ಚಾನ್ಸ್ ನಾನು ತಿನ್ನೇ ಇಲ್ಲ. ಎಂತ ಹೇಳ್ತಾನ ನನಗೇನೆ ಗೊತ್ತಿಲ್ಲ. ಅವ್ನು ಸಣ್ಣದಿರುವ ನಾನು ತಿಂದದಂತೆ, ಅವನಿಗೆ ಹೇಗೆ ಗೊತ್ತು? ಇದೆ ಗೊತ್ತಾ ಎಲ್ಲ ಖಾಲಿ ಇದನ್ನು ಕೊಡ್ತಿದ್ದಾನೆ. ಇಬ್ಬರೇ ತಿಂತಿದ್ರು, ಅದಕ್ಕೆ ನಾನು ಸಹ ಜಾಯ್ನ್ ಆದೆ ತಿನ್ನು ಅಂತ. ನಾನಲ್ಲಿ ವಿಡಿಯೋ ಮಾಡ್ತಾ ಕೂತ್ರೆ ನನಗೆ ಮತ್ತೆ ಸಿಗೋದಿಲ್ಲ. ಚೆನ್ನಾಗಿದೆ. ನಾನೀಗ ಮಂಗಳೂರು ಹೋಗಿದ್ದೆ ಪೇಟೆಗೆ, ಹಾಗಾಗಿ ತಂದೆ ಅಲ್ಲಿ ಸಿಕ್ತು. ಅರ್ಧ ಕೆ ಜಿಗೆ 181, ನಾನು 120 ಕೊಟ್ಟು ತಗೊಂಡೆ. ಮೊನ್ನೆ 120 ಇದ್ದದ್ದು ಅರ್ಧ ಕೆ ಜಿಗೆ, ಇವತ್ತು ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಅದಾಗಿ ದಿನ ಹೋಗ್ತಾ ಹೋಗ್ತಾ ಎಲ್ಲಿ ಕಮ್ಮಿ ಆಗುತ್ತೋ ಆಮೇಲೆ ರೇಟ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಸೌಂಡ್ ಮಾಡ್ತಿದ್ದಾರೆ ಆ ಕಡೆ. ಮೊದಲೆಲ್ಲ ನಮಗೆ ಸಣ್ಣದಿರುವಾಗ, ನಾವು ಅಜ್ಜಿ ಮನೆಯಲ್ಲೆಲ್ಲ ಇರುವಾಗ ಎಲ್ಲ ಅಮ್ಮನದ ಅಜ್ಜಿ ಸಾರಿ ಸೀರೆ ಎಲ್ಲ ಇಟ್ಕೊಂಡು ಹೋಗಿ ಒಬ್ಬರ ಮೇಲೆ ಮರದಲ್ಲಿ ನಿಂತ್ಕೊಂಡು ಈಗ ಎಳಗಡಿಸಿದ್ರೆ ಫುಲ್ ಬೀಳ್ತಾಯ್ತು. ಆಚೆಯಿಂದ ಇಬ್ರು ಈಚೆಯಿಂದ ಇಬ್ರು ನಿಂತ್ಕೊಂಡು ಎಷ್ಟು ತಿಂದಿದೆ ಲೆಕ್ಕ ಇಲ್ಲ. ಈಗ ಹಣ ಕೊಟ್ಟು ತಿಂತಿದ್ದೀವಿ. ಎಂಥ ಕಾಲ ಈಗ. ಮತ್ತೆ ಮರಗಳು ಸಹ ಕಮ್ಮಿ, ಎಲ್ಲ ಕಡಿತಿದ್ದಾರೆ. ಅವನಿ ದೇಹಕ್ಕೆ ಒಳ್ಳೇದಿರುವುದು ತಿನ್ನಲ್ಲ. ನಮ್ಮ ಶಾಲೆ ರಜೆ ಕೆಲಸ ನಮಗೆ ನೇರಳೆ ಹಣ್ಣು, ಮತ್ತು ಈ ಸೂರ್ಯಮುಳ್ಳ ಹಣ್ಣು ಅಂತ ಬರುತ್ತೆ ಅದು, ಮತ್ತು ಈ ಕೆಸ್ಕರ್ ಅಂತ ಬರುತ್ತೆ, ಕೇ ಅನ್ನು ಸುಳ್ಳದ ಕೇಪಳ ಅಂತಾರೆ ಅದ್ರ ಹಣ್ಣು. ಗುಡ್ಡೆಯಲ್ಲಿ ಯಾವ್ದು ಹಣ್ಣು ಅಂತ ಎಲ್ಲ ನಾವು ತಿಂದಿದ್ದೀವಿ. ಹಾಗೆ ತುಂಬ ಉಂಟು. ಒಂದೊಂದು ಹೆಸರು ತುಂಬ ಅಂದರೆ ಒಂದೊಂದು ಹಣ್ಣಿಗೆ ಒಂದೊಂದು ಕಡೆ ಬೇರೆ ಹೆಸರಿರುತ್ತೆ. ಸೇಮ್ ಈ ನೇರಳೆ ಹಣ್ಣಿಗೆ ನಾವು ಇಲ್ಲಿ ನೇರಳೆ ಅಂತೀವಿ, ಬೇರೆ ಕಡೆ ಇನ್ನೊಂದು ಬೇರೆ ಹೆಸರಿರ್ಬೋದು. ನಿಮ್ಮ ಕಡೆ ಏನಂತಾರೆ ಅನ್ನೋದು ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಬಾಲ್ಯದಲ್ಲಿ ನೀವು ಏನೆಲ್ಲ ಹಣ್ಣುಗಳನ್ನ ತಿಂದಿದ್ದೀರಾ ಅದನ್ನು ಸಹ ನಮ್ಗೆ ಕಮೆಂಟಲ್ಲಿ ನೀವು ತಿಳಿಸೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಚೆನ್ನಾಗಿದೆ, ಸ್ವಲ್ಪ ಹುಳಿ ಇದೆ, ಸ್ವಲ್ಪ ಸ್ವೀಟ್ ಆ್ಯಕ್ಚುಲಿ ನಾರ್ಮಲ್ ಸ್ವೀಟ್ ಬರುತ್ತೆ, ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಗೊತ್ತಿಲ್ಲ. ಅದೇ ಸ್ವಲ್ಪ ತುಂಬ ದೊಡ್ಡದುಂಟು ನೋಡಿ, ಈ ಥರ ಉಂಟು. ಇದು ಅಷ್ಟು ಸಿಹಿ ಇರಲ್ಲ, ಹುಳಿ ಹುಳಿ ಇರ್ತದೆ. ನಾವು ತಿಂದಿದ್ದು ಒಂದು ಆಸೆ ಹಾಕ್ಬಿಡಿ ಆಯ್ತಾ, ಕೊಡೋದಿಲ್ಲ.
ಹೇಗೂ ಮಳೆ ಸಹ ಇಲ್ಲ. ಆ್ಯಕ್ಚುಲಿ ಮಳೆ ಇರೋ ಸ್ವಲ್ಪ ತಿಂದರೆ ಶೀತ ಆಗುವಂಥ ಸಾಧ್ಯತೆ ಇದೆ. ಬಟ್ ಈಗ ಮಳೆ ನಿಲ್ಲಲ್ಲ, ಏನಿಲ್ಲ, ಮಳೆ ಇರುವಾಗ ಬಂದ ಬಂದಾಗ ತಿನ್ನಬೇಕಾದ್ರೆ ಬಿಸಿ ನೀರು ತಣ್ಣಗಾಗಿರ್ತದಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಹಾಕಿಟ್ಟು ಆಮೇಲೆ ತಿಂದರೆ ಆಯಿತು. ನಿಮಗೂ ನಿಮಗೆ ಇನ್ನೂ ಇದ್ರ ಬಗ್ಗೆ ಕರೆಕ್ಟಾಗಿ ಡೀಟೇಲ್ಸ್ ಬೇಕು, ಇದರಿಂದ ಏನು ಬೆನಿಫಿಟ್ ಇದೆ ಬೇಕಂದರೆ ಫುಡ್ ಮೀಡಿಯಾ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋ ನೀವು ನೋಡ್ಕೊಂಬನ್ನಿ. ಯಾವ್ದು ಹೆಲ್ಪ್ ನೀ ಲೈಕ್ ಕೊಡಿ ಅಂತ ಹೇಳ್ತಿದ್ದಾನೆ. 17 ಜನ ಲೈಕ್ ಕೊಡಿ ಆಯ್ತಾ, ಹಾಗೆ ಇಟ್ಕೊಂಡಿದ್ದಾರ ಫಂಡರ ಆಗ್ಲಿ ಗೇಂದ್ರಿ ಕೂಡ ಮಾಡಲಿ. ಹಾಂ ಅವ್ನು ತಿನ್ನಲ್ಲ ಸ್ವಲ್ಪ ಕಮ್ಮಿ, ಅವ್ನು ಹುಡಿ ಆದರೆ ಎಲ್ಲ ತಿನ್ನಲ್ಲ ಕಡಿಮೆ, ಸ್ವಲ್ಪ ಒಳ್ಳೆ ಉಂಟು ತಿನ್ನಲಿಕ್ಕೆ ಸರಿ ಅನ್ಸಲ್ಲ ಅನ್ಸುತ್ತೆ. ನಾನೇ ಜಾಸ್ತಿ ತಿಂದದ್ದು. ಓಕೆ ತಿಂದು ಆಮೇಲೆ ಸಿಗ್ತೀನಿ ನೋಡಿ. ನಾ ಇದರಲ್ಲಿ ಇದೆಲ್ಲ ಗಿಡ ತೆಗೆಸಾಡಿದ್ದೀನಿ, ಎಲ್ಲ ಚಿಕ್ಕ ಚಿಕ್ಕದಾಗಿ ಹುಳ ಎಲ್ಲ ತಿಂದು ಹೋಯ್ತು, ಈಗ ಖಾಲಿ ಮೀನು ಮಾತ್ರ ಇದೆ. ಚಿಕ್ಕ ಮರಿಗಳ ಸುಮ್ಮಾರು ನೋಡಿ ಇಲ್ಲಿ ಕಾಣ್ತಿರ್ಬೋದು, ತುಂಬ ಮರಿಗಳಿದೆ ಚಿಕ್ಕದೆಲ್ಲ ಕಾಗೆ. ಯಾವ್ದು ಹಾಕ್ತೀನಿ, ಮೀನು ಹೋಗ್ತೀನಿ, ಮೀನು ಹಿಡಿತಾಳಂತೆ. ಇದೆ ಮೀನು ಭಾಳ ನೋಡಲಿ ತುಂಬ ಖುಷಿ ಅನಿಸುತ್ತೆ, ಚೆಂದ. ಈ ಏನು ಹೇಳ್ತಾರೆ ಬೆಟ್ಟ ಫಿಶ್ ಅಂತಾರೆ ಅಥವಾ ಫೈಟರ್ ಫಿಶ್ ಅಂತಾರಲ್ಲ, ಆ ರೀತಿ ಬರುತ್ತಾರೆ ಅದು ಬಾಲ. ಇದು ಗಪ್ಪಿ ಫಿಶ್ಶು, ಅದರಲ್ಲಿ ನಿಮ್ಗೆ ಒಂಥರ ಯೆಲ್ಲೋ ಕಲರ್ ಕಾಣ್ತಂಟಲ್ಲ ಅದು ಹೆಣ್ಣು, ಇವಳು ಹಿಡಿದಿದ್ಲ ಕೆಂಪು ಬಾಲದ ಅದು ಗಂಡು. ನಿಮಗೆ ಫಿಶ್ಶಲ್ಲಿ ನಿಮಗೆ ಮೀನಲ್ಲಿ ಗಂಡು ಮೀನು ನೋಡಿ, ಇದು ಹೆಣ್ಣು ಮೀನು. ಇದು ನಮಗೆ ಮೀನಲ್ಲಿ ಅಥವಾ ಪಕ್ಷಿ ಆಗಲಿ ಮೀನಾಗಲಿ ಗಂಡು ನೋಡ್ಲಿಕ್ಕೆ ಚೆಂದ, ಆ ಅಗ್ಲ ಬಲ ಎಲ್ಲ ಇರೋದೆಲ್ಲದು ಗಂಡೇ ಅದು. ಈಗಷ್ಟೇ ಮಳೆ ಬಂದು ನಿಲ್ತು ನೋಡಿ, ಫುಲ್ಲು ಮೋಡ ಇದೆ. ಇನ್ನು ನಿನ್ನೆಷ್ಟು ನಂಬರ್ ಪ್ಲೇಟೆಲ್ಲ ಬಂತು, ಹಾಗೆಯೇ ನಾನು ಸ್ಟಿಕ್ಕರ್ ಕಟ್ಟಿಂಗ್ ಸಹ ಮಾಡಿಸಿದ್ದೀನಿ. ಏನು ಕಟ್ಟಿಂಗ್ ಮಾಡಿಸಿದ್ದೀನಿ, ಯಾವ ರೀತಿ ಡಿಸೈನ್ ಇದೆ ಅನ್ನೋದನ್ನ ನೋಡ್ಕೊಂಬನ್ನಿ. ಸಿಂಪಲಾಗಿ ನಾನು ಕಟ್ಟಿಂಗ್ ಮಾಡಿಸ್ಕೊಂಡೆ. ಎಷ್ಟಂದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರಲ್ಲಿ ಇಲ್ಲಿ ಇಲ್ಲಾಂದರೆ ಹೇಗಲ್ವಾ. ಹಾಗಾಗಿ ನಾನು ಫುಡ್ ಮೀಡಿಯಾ ಅಂತ ನನ್ನ ಇನ್ನೊಂದು ಚಾನಲ್ಲು ಅದರ ಹೆಸರು ಇಟ್ಟಿದ್ದೀನಿ. ಈ ಚಾನಲ್ ಸಹ ನಾನು ಇದಕ್ಕೆ ಹಾಕಬೇಕು, ಬಟ್ ನನಗಿನ್ನೂ ಈ ಚಾನಲ್ ಕರೆಕ್ಟಾಗಿ ಹೆಸರೇನು ಅನ್ನೋದು ನನಗೆ ಇನ್ನೂ ಸರಿಯಾಗಿ ಇದಾಗಲಿಲ್ಲ. ಬ್ಲಾಗ್ ಅಂತ ಕಂಟಿನ್ಯೂ ಮಾಡುವ ಅಥವಾ ಯಾವ ರೀತಿ ಹೆಸರು ಕೊಡುವ ಅಂತಲೇ ಇನ್ನೂ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ. ನೋಡೋಣ, ನನಗೆ ನೀವೇನಾದರೂ ನನಗೆ ಸಜೆಷನ್ ಕೊಡೋದಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಒಂದು ಒಳ್ಳೆ ಹೆಸರನ್ನ. ನಿಮ್ಮ ಸಜೆಷನ್ ಏನು ಬರುತ್ತೆ ಅಂತ ನೋಡೋಣ, ಅದಾದಮೇಲೆ ಒಂದು ನಾವು ಒಂದು ಡಿಸೈಡ್ ಮಾಡಿ ಒಂದು ಒಳ್ಳೆಯ ಹೆಸರನ್ನು ಇಟ್ಟು ಅದನ್ನು ಸಹ ನಾವು ಕಾರಲ್ಲಿ ಸ್ಟಿಕ್ಕರ್ನ ಹಾಕ್ಸೋಣ. ಸುಮಾರು ಒಂದು 2 ದಿನ ಆಯಿತು, ಮಳೆ ಉಂಟು, ತುಂಬ ಕೂಲಾಗಿದೆ, ಬೆವರಾಗಲಿ ಸೆಕೆ ಆಗಲಿ ಇಲ್ಲ, ಒಂದು ರೀತಿ ಖುಷಿ ಅನಿಸುತ್ತೆ. ಹಾಗೇನೆ ಈಗ ಲಾಕ್ಡೌನ್ ಓಪನ್ ಆಗಿರೋದ್ರಿಂದ ಬಸ್ಸೆಲ್ಲ ಓಡಾಡ್ತಾ ಉಂಟು, ನಾವು ಇಲ್ಲಿ ನೋಡ್ಬೋದು ಯಾವುದೋ ಬಸ್ ಬರ್ತಾ ಉಂಟು ಅನಿಸುತ್ತೆ. ಹೌದು, ಬಸ್ಸ ಹೋಗಿ ಹೋಗ್ತಾ ಉಂಟು. ನಾನು 2 ದಿನ ಮಳೆ ಅಂತ ಹೇಳ್ತಿರುವಾಗಲೇ ನೀವು ಆ ಕಡೆ ನೋಡ್ಬೋದು ಸ್ವಲ್ಪ ಮೋಡ ಓಪನ್ ಆಗಿ ಸೂರ್ಯ ಕಾಣ್ತಾ ಇದ್ದಾನೆ ನೋಡಿ. ನಾನು ಹೇಳಿದ್ದು ಕೇಳಿಸ್ತನ್ಸುತ್ತೆ, ಎಲ್ಲ ಸ್ವಲ್ಪ ಮಳೆ ಬೇಕು. ಆ್ಯಕ್ಚುಲಿ ನಾವು ನಾರ್ಮಲ್ ನೋಡ್ಲಿಕ್ಕೆ ಹೋದರೆ ತುಂಬ ಮಳೆ ಬರ್ತಿತ್ತು, ಬಟ್ ಇವಾಗ ಮಳೆ ಅಷ್ಟೊಂದು ಇಲ್ಲ, ಮಳೆ ಬಂದರೆ ತುಂಬಾ ಒಳ್ಳೆಯದು. ಎನಿವೇ ಮಳೆ ಬರಲಿ. ಓಕೆ ಸ್ನೇಹಿತರೆ, ನಾವು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಎಲ್ಲರಿಗೂ ಟಟಾ ಬಾಯ್, ನಮಸ್ಕಾರ.
ಹಾಗೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವ್ಲಾಗ್ ನೋಡ್ಬೋದು, ಹಾಗೆ ವೀಡಿಯೋ ಮಿಸ್ ಮಾಡಿದ್ರೆ ನೋಡಲು ಸಹ ಬಹುದು. ನಾನು ಸಹ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇನ್ನು ವ್ಲಾಗ್ನ ಬೇರೆ ರೀತಿ ಮಾಡಬೇಕು ಅಂತೆಲ್ಲ. ಸ್ವಲ್ಪ ಅಸರಿಸಲ್ಲ ನನಗೆ ಅವಶ್ಯಕತೆ ಉಂಟು, ಒಂದು ತಿಂಗಳು ನನಗೆ ಟೈಮ್ ಬೇಕು. ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡಿಕೊಂಡು ಒಂದು ಸೆಟಪ್ ಮಾಡಿ ಒಂದು ಒಳ್ಳೆಯ ವ್ಲಾಗ್ನ ನಿಮ್ಮಲ್ಲಿ ತರ್ತಾ ಇರ್ತೀವಿ ನಾವು. ಓಕೆ, ಬಾಯ್ ಬಾಯ್.